ಉಪಚುನಾವಣೆಯ ಬಳಿಕ ಮೈತ್ರಿ ಸರ್ಕಾರದ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅಂತ ಹೇಳಿ ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಭವಿಷ್ಯವನ್ನ ನೋಡಿದ್ದಾರೆ. ವಿಶ್ವನಾಥ್ರನ್ನ ಚೂ ಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅನ್ನೋದನ್ನ ಇದೀಗ ಯಡಿಯೂರಪ್ಪನವರು ಕಲಬುರಗಿಯಲ್ಲಿ ಹೇಳಿದ್ದಾರೆ. ವಿಶ್ವನಾಥ್ ಮೂಲಕ ಸಿದ್ದರಾಮಯ್ಯಗೆ ಟಾಂಗ್ ಕೊಡೋದಕ್ಕೆ ಇಲ್ಲಿ ಕುಮಾರಣ್ಣ ಬಹುದೊಡ್ಡ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಯಡಿಯೂರಪ್ಪನವರು ಹೇಳಿದ್ದಾರೆ. ಜೆಡಿಎಸ್ ವರಿಷ್ಠರು ಗಮನ ಹರಿಸಬೇಕು. ಹಿಂದೆ ಜಿ ಡಿ ದೇವೇಗೌಡರು ಇದ್ರು, ಅದಂತ ವಿಶ್ವನಾಥ್ ಬಂದ್ರು, ಮುಂದೆ ಇನ್ಯಾರು ಬರ್ತಾರೋ ಗೊತ್ತಿಲ್ಲ. ಗಮನ ಹರಿಸಬೇಕು. ಇದನ್ನ ಸಮನ್ವಯ ಸಮಿತಿ ಸಭೆಯಲ್ಲಿ ಪ್ರಸ್ತಾಪ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನ್ ಅನಿಸ್ತಾ ಇದೆ ಸರ್ ಇವ್ರ ಕಚ್ಚಾಟ? ನನ್ನ ಭಾವನೆ, ವಿಶ್ವನಾಥ್ ಒಂದು ಪಕ್ಷದ ಅಧ್ಯಕ್ಷನಾಗಿದ್ದಾರೆ, ಅವರ ಅಭಿಪ್ರಾಯಗಳಿಂದ ಸಹಮತದಿಂದ ಸಾಧ್ಯ ಇಲ್ಲ. ಅದರಿಂದ ಒಂದು ಅವರ ಕಚ್ಚಾಟ ಉಲ್ಬಣ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪ್ರವೀಣ್. ಪ್ರವೀಣ್, ರಾಜಕೀಯ ಪಡಸಾಲೆಯಲ್ಲೂ ಕೂಡ ಅದೇ ಮಾತುಗಳು ಕೇಳಿ ಬರ್ತಾ ಇರೋದು. ಇದೀಗ ಯಡಿಯೂರಪ್ಪನವರು ಕೂಡ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ, ವಿಶ್ವನಾಥನ್ನ ಚೂ ಬಿಟ್ಟಿದ್ದಾರೆ ಕುಮಾರಣ್ಣ ಅಂತ ಹೇಳಿ. ಹಾ ಹೌದು ಯಶೋಧ, ಏನಂದ್ರೆ ಇವತ್ತು ಸುದ್ದಿಗೋಷ್ಠಿ ನಡೆಸಿದಂತಹ ಯಡಿಯೂರಪ್ಪ, ಸಮ್ಮಿಶ್ರ ಸರ್ಕಾರದಲ್ಲಿ 20ಕ್ಕೂ ಹೆಚ್ಚು ಶಾಸಕರು ಅತೃಪ್ತಗೊಂಡಿದ್ದಾರೆ. ಸೊ ಹೀಗಾಗಿ ಅವರೆಲ್ಲರೂ ಕೂಡ ಯಾವಾಗ ಬೇಕಾದ್ರೂ ಒಂದು ಆ ಒಂದು ಪಕ್ಷದಿಂದ ಹೊರಬಂದ್ರು ಕೂಡ ಅಚ್ಚರಿ ಇಲ್ಲ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಸಿಎಂ ಕುಮಾರಸ್ವಾಮಿ ಹಾಗೂ ರೇವಣ್ಣ ಅವರು ವೆಸ್ಟ್ ಎಂಡ್ ಹೋಟೆಲ್ ಮೂಲಕವೇ ತಮ್ಮ ಆಡಳಿತವನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಉಪಚುನಾವಣೆ ಮುಗಿದ ಬಳಿಕ ಯಾವುದೇ ಸಂದರ್ಭದಲ್ಲೂ ಕೂಡ ರಾಜಕೀಯ ಧ್ರುವೀಕರಣ ಆಗ್ಬಹುದು ಅಂತ ಯಡಿಯೂರಪ್ಪ ಹೇಳಿದ್ರು. ಅದೇ ರೀತಿಯಾಗಿ ಎಚ್ ವಿಶ್ವನಾಥ್ ಅವರು ಏನು ಹೇಳಿಕೆ ಕೊಡ್ತಾ ಇದ್ದಾರೆ ಅದು ಅವರು ಹೇಳಿಕೆ ಅಲ್ಲ. ಈ ಹಿಂದೆ ಅಂದ್ರೆ ಅವರು ಬಿಹೈಂಡ್ ದಿ ಸ್ಕ್ರೀನ್ ಅಂದ್ರೆ ಅವರ ಹಿಂದ್ಗಡೆ ನಿಂತು ಕುಮಾರಸ್ವಾಮಿ ಅವರು ಎಚ್ ವಿಶ್ವನಾಥ್ ಮೂಲಕ ಈ ರೀತಿ ಸಿದ್ದರಾಮಯ್ಯ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಅವರು ಸಿಎಂ ಕುಮಾರಸ್ವಾಮಿ ಅವರು ಏನು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೋ, ಏನು ಡೈರೆಕ್ಷನ್ಸ್ ಅನ್ನು ಕೊಡ್ತಾ ಇದ್ರು, ಆ ಒಂದು ಡೈರೆಕ್ಷನ್ಸ್ ಮೇಲೆ ಎಚ್ ವಿಶ್ವನಾಥ್ ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಈಗ ಬಿಜೆಪಿಗರಿಗೆ ಯಾವ ಅಸ್ತ್ರನೂ ಬೇಡ, ಯಾವ ಆಪರೇಷನ್ ಬೇಡ, ಇದನ್ನೇ ಪ್ರಯೋಗ ಮಾಡ್ಬಿಡ್ಬೋದು. ಹಾ ಯಶೋಧ, ಯಾಕಂದ್ರೆ ಪ್ರಮುಖವಾಗಿ ಎರಡೂ ಸರ್ಕಾರದಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಯಾವುದು ಸರಿ ಇಲ್ಲ ಅಂತ ಹೇಳಿ ಈಗಾಗಲೇ ಶಾಸಕರು ಇದು ಮಾಡ್ತಾ ಇದ್ದಾರೆ. ಇದಕ್ಕೂ ಮುಂಚೆ ಶೋಭಾ ಕರಂದ್ಲಾಜೆ ಅವರು ಕೂಡ ಮಾತಾಡಿದ್ರು. ಟಿ ಸೋಮಶೇಖರ್ ನೇತೃತ್ವದಲ್ಲಿ 20ಕ್ಕೂ ಹೆಚ್ಚು ಜನ ಅತೃಪ್ತರು, ಸಮಾನ ಮನಸ್ಕರು ಈಗಾಗಲೇ ಸಭೆ ನಡೆಸೋರಿದ್ರು. ಆದ್ರೆ ಕಾರಣಾಂತರಗಳಿಂದ ಆ ಒಂದು ಸಭೆ ರದ್ದಾಗಿದೆ. ಎಲ್ಲೋ ಒಂದು ಕಡೆ ಸಮ್ಮಿಶ್ರ ಸರ್ಕಾರದ ಒಂದಿಷ್ಟು ಶಾಸಕರು ಶೋಭಾ ಕರಂದ್ಲಾಜೆ ಹಾಗೂ ಯಡಿಯೂರಪ್ಪನವರ ಒಂದು ನಿಕಟ ಸಂಪರ್ಕದಲ್ಲಿರೋದು ಮಾತ್ರ ಅವರ ಮಾತುಗಳಿಂದ ಸ್ಪಷ್ಟವಾಗ್ತಾ ಇದೆ ಯಶೋಧ. ಓಕೆ, ಥ್ಯಾಂಕ್ ಯು ಪ್ರವೀಣ್.